ಗಾಂಧಿ ಗ್ರಾಮದ ಸುಕ್ಷೇತ್ರ ಭೋಗನಂದೀಶ್ವರನ ಸನ್ನಿಧಾನದಲ್ಲಿ ಈ ವರ್ಷದ ದತ್ತಮಾಲಾ ಧಾರಣೆಯನ್ನು ಮಾಡಿದ್ದೇನೆ. ಪ್ರತಿ ವರ್ಷದಂತೆ ದತ್ತಮಾಲೆ ಧರಿಸಿ ವ್ರತಾಚರಣೆ ಮಾಡಿ ಸಂಕಲ್ಪದೊಂದಿಗೆ ದತ್ತಪೀಠಕ್ಕೆ ಹೋಗುವಂಥ ಪದ್ಧತಿಯನ್ನು ಇಟ್ಕೊಂಡಿದ್ದೆ. ಈ ವರ್ಷ ಚುನಾವಣಾ ಕಾರ್ಯದ ನಿಮಿತ್ತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರಬೇಕಾಗಿರುವಂಥ ಅನಿವಾರ್ಯತೆಯಲ್ಲಿ ಇಲ್ಲಿಯೇ ಮಾಲಾಧಾರಣೆ ಮಾಡಿ ವ್ರತಧಾರಿಯಾಗಿದ್ದೇನೆ. 10ನೇ ತಾರೀಕು ಸತಿ ಅನಸೂಯಾ ದೇವಿ ಜಯಂತಿ ಮತ್ತು ಸಂಕೀರ್ತನೆ ಯಾತ್ರೆ ಚಿಕ್ಕಮಗಳೂರು ನಗರದಲ್ಲಿದೆ. 11ನೇ ತಾರೀಕು ಚಿಕ್ಕಮಗಳೂರಿನ ರಥಬೀದಿಗಳಲ್ಲಿ ಮುಖ್ಯ ಬೀದಿಗಳಲ್ಲಿ ಶೋಭಾಯಾತ್ರೆ ಇದೆ. 12ನೇ ತಾರೀಕು ದತ್ತಾತ್ರೇಯ ಜಯಂತಿ ಶ್ರೀ ಗುರು ದತ್ತಾತ್ರೇಯ ಪೀಠದಲ್ಲಿ ವಿಜೃಂಭಣೆಯಿಂದ ನಡೀತದೆ. ಈ ವರ್ಷದ ದತ್ತ ಜಯಂತಿಗೆ ಎಲ್ಲರೂ ವ್ರತಧಾರಿಗಳಾಗಿ ಮತ್ತು ಸಂಕಲ್ಪಿತರಾಗಿ ಆಗಮಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಸರ್ಕಾರ ಸರ್ವ ಪ್ರಯತ್ನವೂ ಕೂಡ ದತ್ತ ಜಯಂತಿಯ ನಂತರ ಉಭಯ ಸಮುದಾಯವನ್ನು ಕರೆದು ಸರ್ವ ಪ್ರಯತ್ನವೂ ಕೂಡ ದತ್ತಪೀಠದಕ್ಕೆ ನ್ಯಾಯ ಕೊಡಿಸುವ ದೃಷ್ಟಿಯಿಂದ, ನ್ಯಾಯವನ್ನು ಎತ್ತಿಡಿಯುವ ದೃಷ್ಟಿಯಿಂದ ಸರ್ವ ಪ್ರಯತ್ನವೂ ಕೂಡ ಮಾಡ್ತೇವೆ. ಒಬ್ಬ ಸಚಿವನಾಗಿ ಮತ್ತು ದತ್ತಭಕ್ತನಾಗಿ ದತ್ತಪೀಠ ಮುಕ್ತಿಯ ಸಂಕಲ್ಪದೊಂದಿಗೇನೆ ನಾನು ಮಾಲಾಧಾರಣೆಯಾಗಿದ್ದೇನೆ. ನಮಸ್ಕಾರ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.